ಗೋಕಾಕ ಮತಕ್ಷೇತ್ರದಲ್ಲಿ ಹೆಂಗೆ ಕಾವು ಚುನಾವಣೆದು ಏರಾಕತೈತಿ, ಹಂಗೆ ಸಂಘಟನೆ ಮುಖಾಂತರ ಅನೇಕ ಸಮುದಾಯದ ಜನರು ನೂರಾರು ಸಾವಿರಾರು ಸಾಗರೋಪಾದಿಯಲ್ಲಿ ಅಂಬಿರಾವ್ ಪಾಟೀಲನ ಚಾಣಕ್ಯ ತಂತ್ರದಿಂದ ಹೆಂಗೆ ಬೆಂಬಲಿಗರು ಕೂಡಾಕತಾರೆ ನೋಡ್ರಿ. ಎಷ್ಟೋ ದಿನಗಳಿಂದ ಬೇರೆ ಬೇರೆ ಪಕ್ಷದಲ್ಲಿ ವಿಭಜನೆಗೊಂಡಂಥ ವ್ಯಕ್ತಿಗಳನ್ನ ಕರೆದ ಮಾಲಿ ಹಾಕಿ BJP ಬೆಲ್ಟ್ ಹಾಕಾಕತ್ತಾರ್ರಿ ಅಂಬಿರಾವ್ ಪಾಟೀಲ್. ನಿನ್ನೆ ಘಟಪ್ರಭಾದಲ್ಲಿ ನಡೆದಂಥ ಒಂದು ದೊಡ್ಡ ಘಟನೆ, ಅಲ್ಲಿ ಸಾವಿರ ಜನ ಸೇರಿದ್ರು. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಸಮತಾ ಸೈನಿಕ ದಳದ ಜಿಲ್ಲಾ ಅಧ್ಯಕ್ಷ, ಸಮಾಜ ಸೇವಕ, ಜನರನ್ನು ಸ್ಪಂದಿಸುವಂಥ ವ್ಯಕ್ತಿ, ಎಲ್ಲಿ ಯಾವುದೇ ನೋವಾಗಲಿ ಅಲ್ಲಿ ಹಾಜರಿರುವಂಥ ವ್ಯಕ್ತಿ, ತನ್ನದೇ ಆದಂಥ ದಲಿತ ಸಮುದಾಯದ ಮುಖಂಡರ ಜೊತೆ ಸುದೀರ್ಘ ಮಾತುಕತೆ ಮಾತನಾಡಿ ಅವರ ಮಾರ್ಗದರ್ಶನದಂತೆ ಘಟಪ್ರಭಾದ ಪ್ರಮುಖ ಧುರೀಣರ ಜೊತೆ ಅನೇಕ ಮಹಾನುಭಾವರ ಜೊತೆ ಚರ್ಚಿಸಿ ನೇರವಾಗಿ ಅಂಬಿರಾವ್ ಪಾಟೀಲರ ಸಮ್ಮುಖದಲ್ಲಿ ಮಾಲೆ ಹಾಕಿಕೊಂಡು ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸುವ ಸಲುವಾಗಿ ಈಗ ಗೋಕಾಕದ ರಣತಂತ್ರ 90% ಡಿಗ್ರಿ ಇನ್ನು ಭಾಳ ಪಾಸ್ ಆಗೈತ್ರಿ, ಇನ್ನು 10% ಐತಿ. ಅಂಬಿರಾವ್ ಪಾಟೀಲ್ನ ಸಾಮಾನ್ಯ ತಿಳ್ಕೊಬೇಡ್ರಿ, ಅಂಬಿರಾವ್ ಪಾಟೀಲ್ ಕಂಪ್ಯೂಟರ್ ಮೆದುಳಿದ್ದಂಗ 80 ಹಳ್ಳಿಯಾಗಿನ ಯಾವ್ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಸೋತಾನ ಗೆದ್ದಾನ ಬೈಪಾಟ್ಲೆ ಹೇಳ್ತಾನ. ಅಂಬಿರಾವ್ ಪಾಟೀಲ್ ಮಾತು ಕಡಿಮೆ ಕೆಲಸ ಹೆಚ್ಚ, ಯಾವ ರೀತಿ ಇಲ್ಲಿ ರಣತಂತ್ರ ಹೆಣ್ಯಾಕತ್ತಾರ. ಈಗ ಮಲ್ಲಾಪುರ PG ಪಾಮಲದಿನ್ನಿ ಹಿಡ್ಕೊಂಡು ಇಡೀ 70 ಹಳ್ಳಿಯಲ್ಲಿಯೂ ಚಿರಪರಿಚಿತನಾದ ಈ ಅರ್ಜುನ ಗಂಡವಗಳು ಅನ್ನುವ ಜಿಲ್ಲಾ ಅಧ್ಯಕ್ಷನನ್ನು ಇನ್ನು ಬರಮಾಡಿಕೊಂಡಂಥ ಜಿಲ್ಲಾ ಅಲ್ಲಿ ಚಿರಪರಿಚಿತನಾದಂಥ ಈ ಅರ್ಜುನ ಗಂಡುವಗಳು ಮತ್ತು ಅವನ ಸಮುದಾಯ ಅನೇಕ ಮಹಿಳೆಯರೊಂದಿಗೆ ದಲಿತ ಮಹಿಳಾ ಮನೆಗಳೊಂದಿಗೆ ಅಂಬಿರಾವ್ ಪಾಟೀಲರ ಸಮ್ಮುಖದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಸೇರಿ ಮತ್ತೆ ಭಾರತೀಯ ಜನತಾ ಪಕ್ಷ ರಮೇಶ್ ಜಾರಕಿಹೊಳಿಯವರ ಕೈ ಬಲಪಡಿಸುವ ಸಲುವಾಗಿ ಭದ್ರ ಬುನಾದಿ ಹಾಕಿ ಇವತ್ತೇ ಇನ್ನು ಪ್ರಚಾರದ ಕಾರ್ಯಕ್ರಮ ಹಾಕಿಕೊಂಡಂಥ ಬೆಳಗಾವಿಯ ಜಿಲ್ಲಾಧ್ಯಕ್ಷ ಅರ್ಜುನ ಗಂಡೋಗಳು ಮಾಡಿದ ಕಾರ್ಯ ಸಾಧನೆಗೆ ಒಂದು ಲೈಕ ಮತ ಶೇರ್ ಕೊಡಬೇಕಲ್ರಿ. ಯಾವ ವ್ಯಕ್ತಿ ಸಮಾಜ ಸೇವೆಯಲ್ಲಿ ಮುಂದಿರ್ತಾನ, ಯಾವ ವ್ಯಕ್ತಿ ನೊಂದವರ ಧ್ವನಿಯಾಗಿ ಬೆಳಿತಾನ, ಯಾವ ವ್ಯಕ್ತಿ ಭರವಸೆ ಬೆಳಕಾಗಿ ಮೈದಾನಕ್ಕೆ ಬರ್ತಾನ, ಯಾವ ವ್ಯಕ್ತಿಗೆ ನೋವನ್ನು ಸ್ಪಂದಿಸುವಂತಹ ಶಕ್ತಿ ತಯಾರು ಮಾಡ್ತಾನ, ಅವನೇ ಸಮತಾ ಸೈನಿಕ ದಳದ ಒಂದು ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಾಕತಾನ. ಅನೇಕ ಜನರ ಸುಖ ದುಃಖಗಳನ್ನ ವಿಚಾರ ಮಾಡುತ್ತಾ ತನ್ನದೇ ಆದಂತಹ ಗೋಕಾಕ ತಾಲೂಕಿನ ದಲಿತ ಮುಖಂಡರ ನೇತೃತ್ವದಲ್ಲಿ ಸಮಾಲೋಚನೆ ಮಾಡಿ ಸಿಂಧಿ ಕುರುಬೇಟ್ ಆಗಿರಬಹುದು, ಧರ್ಮಟ್ಟಿ ಆಗಿರಬಹುದು, ಘಟಪ್ರಭಾದ ಪ್ರಮುಖ ಅನೇಕ ಸಮುದಾಯದ ಹಿರಿಯರ ಜೊತೆ ನೇತೃತ್ವ ವಹಿಸಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸುವ ಸಲುವಾಗಿ ಇದೇ ಅಂಬಿರಾವ್ ಪಾಟೀಲರ ಸಮ್ಮುಖದಲ್ಲಿ ಎಷ್ಟೊಂದು ಜನಸಮೂಹ ಸೇರಿದಾರ ವಿಡಿಯೋ ತೋರಿಸಬೇಕಲ್ರಿ. ಈ ಘಟನೆಯಿಂದ ಅಂಬಿರಾವ್ ಪಾಟೀಲ್ ಎಷ್ಟೊಂದು ನಗುಮುಖದಿಂದ ಅದೇ ರೀತಿ ಅನೇಕ ಸಮುದಾಯದ ಜನರ ಜೊತೆ ವಿಚಾರ ವಿನಿಮಯ ಮಾಡಿಕೊಂಡು ಅನೇಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ 15-20 ವರ್ಷಗಳಿಂದ ಯಾವಾಗ ಅಂಬಿರಾವ್ ಪಾಟೀಲ್ ಯಾವ ಅಖಾಡ ಕೇಳಿತಾರ ಅಲ್ಲಿ ಜನಮೆಚ್ಚುಗೆ ಗಳಿಸುವಂಥ ಅವರ ಆಪ್ತ ಕಾರ್ಯದರ್ಶಿಗಳು ಸಹಿತ ಬೆನ್ನು ಹತ್ತಿ ಪ್ರತಿ ಕ್ಷೇತ್ರದಲ್ಲಿ ರಾತ್ರಿ ನಿದ್ದೆ ಇಲ್ಲದೆ ಓಡಾಡಕತ್ತಾರ. ಯಾಕೆ ಓಡಾಡಕತ್ತಾರ ಅಂದ್ರೆ ಜಾತ್ಯಾತೀತ ಮನುಷ್ಯ ರಮೇಶ ಜಾರಕಿಹೊಳಿ, ಯಾವುದೇ ಜಾತಿಗೆ ಅಂಟಿಕೊಳ್ಳುವಂಥ ವ್ಯಕ್ತಿಯಲ್ಲ, ಯಾವುದೇ ಸಮುದಾಯವನ್ನು ದ್ವೇಷ ರಾಜಕಾರಣ ಮಾಡುವಂತಹ ವ್ಯಕ್ತಿಯಲ್ಲ. ತನ್ನ ಕೆಲಸ ಆಯಿತು, ತಾನಾಯಿತು, ನನ್ನ ಕ್ಷೇತ್ರದ ಜನತೆ ಸುಖ ಶಾಂತಿಯಿಂದ ಬದುಕಬೇಕು, ಎಲ್ಲರೂ ಸಮಾನತೆಯ ವೇದಿಕೆ ಮುಖಾಂತರ ಹೋಗಬೇಕು, ಅದೇ ಅಂಬಿರಾವ್ ಪಾಟೀಲ್ ಒಂದೇ ದೋಣಿಯಲ್ಲಿ ಎಲ್ಲರೂ ಸಾಗೋಣ, ಅದರ ನಾವಿಕ ನಾ ಆಗ್ತೀನಿ, ಅದರ ಚುಕ್ಕಾನಿ ನಾ ಹಿಡಿತೀನಿ ಅಂಬಿರಾವ್ ಪಾಟೀಲ್ ಅಂತಾರ. ಹಂಗಾದ್ರೆ ಅಂಬಿರಾವ್ ಪಾಟೀಲರು ನೂರಾರು ಜನರ ಸಮ್ಮುಖದಲ್ಲಿ ಇದೇ ಸಮತಾ ಸೈನಿಕ ದಳದ ಅರ್ಜುನ ಗಂಡವಗಳು ಯಾವ ರೀತಿ ಅಲ್ಲಿ ಜನಸಮೂಹ ತೆಗೆದುಕೊಂಡು ಮಹಿಳಾ ಮಣಿಯೊಂದಿಗೆ ಅನೇಕ ಧುರೀಣರ ಸಮ್ಮುಖದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಿಡ್ದಾನನ್ನು ತೋರಿಸ್ಬೇಕಲ್ರಿ. ಹಂಗಾದ್ರೆ ಇನ್ನು ಗೋಕಾಕ ಕ್ಷೇತ್ರದಲ್ಲಿ ಇನ್ನು ರಮೇಶ ಜಾರಕಿಹೊಳಿಯ ಕೂಗು ಮುಗಿಲುಕ್ಕೆ ಹೋತು, ಇನ್ನು ಎತ್ತರಕ್ಕೆ ಬೆಳೀತು, ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನೂ ಯಾರ್ಯಾರು ಸೇರ್ತಾರೋ ಗೊತ್ತಿಲ್ಲ. 90% ಮುಂಚೂಣಿಯಾಗದಾರ, 20,000 ಲೀಡ್ದಿಂದ ಮುಂದದಾರ, ಇನ್ನು ಬರಬರ್ತಾ ಇನ್ನು 7 ತಾರೀಕವರೆಗೆ ಎಲ್ಲವೂ ತಿರುಮುರು ಆಗತೈತಿ. ರಮೇಶ ಜಾರಕಿಹೊಳಿ ವಿಧಾನಸಭಾ ಪ್ರವೇಶ ಮಾಡ್ತಾನಂತಾರ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರು. ಹಂಗಾರ ಖಡಕ ಜವಾರಿ ಸುದ್ದಿ, ಈ ಸುದ್ದಿ ನಿಮಗೆ ಹೆಂಗೆ ಅನಿಸೈತಿ? ಯಾವ ರೀತಿ ಗೋಕಾಕ ಮತಕ್ಷೇತ್ರದಲ್ಲಿ ರಮೇಶ ಜಾರಕಿಹೊಳಿ ಕೈ ಬಲಪಡಿಸುವ ಸಲುವಾಗಿ ಅಂಬಿರಾವ್ ಪಾಟೀಲರ ನೇತೃತ್ವದಲ್ಲಿ ಅನೇಕ ಸಮುದಾಯದವರು ಸೇರಾಕತ್ತಾರ, ಇನ್ನು ವಿಪಕ್ಷ ಜನರಿಗೆ ಕಾರ್ಯಕರ್ತರು ಸಿಗುವರು, ಯಾವ ರೀತಿ ಪರಿಸ್ಥಿತಿ ಆತ್ರಿ ರಾಷ್ಟ್ರೀಯ ಪಕ್ಷಕ್ಕೆ? ಇದೇ ಭಾರತೀಯ ಜನತಾ ಪಕ್ಷ ಈ
ರಮೇಶ್ ಜಾರಕಿಹೊಳಿಯ ಕಾರ್ಯ ಸಾಧನೆ ನೋಡಿ 14 ಸೀಟು ತರ್ತಾನಂಥೇಳಿ ವಾಗ್ದಾನ ಮಾಡ್ಯಾರ, ಆದ್ರೆ ಅಲ್ಲಿ 10 ತರ್ತಾನ ಗ್ಯಾರಂಟಿ ಐತಿ ನಮ್ಮ ಸಮೀಕ್ಷೆ ಮುಖಾಂತರ. ಹಂಗಾದ್ರೆ ಖಡಕ್ ಜವಾರಿ ಸುದ್ದಿ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ಹಂಗೂ ಹಂಗೆ.